कात्यायनाय विद्महे कन्याकुमारी धीमहि तन्नो दुर्गे प्रचोदया। दुर्गाष्टमी देवी दुर्गे अंत हेसरु बरलिक्के कारण दुर्गमानो असुरनन्न कोंदिद्रिंद दुर्गे बंद आध्यात्म दृष्टियल्लि नावु नोडिद्रे लौकिक दृष्टियल्लि दुर्गम अंद्रे नम्म जीवनदल्लि बरुव दुःख कायिले हणकासिन मुग्गट्टु मानसिक किरिकिरि इदेल्ल दुर्गम संगतिगळु ಇದನ್ನೆಲ್ಲ ದಾಟಿಸೋಣ ದುರ್ಗೆ ದುರ್ಗತಿ ನಾಶಿನಿ ಗತಿ ಅಂದರೆ ಕಾಲ ದುರ್ಗತಿ ಅಂದರೆ ಕೆಟ್ಟ ಕಾಲವನ್ನು ದಾಟಿಸೋಣ ಯಾವುದು ಮನುಷ್ಯನಿಗೆ ಮಾನಸಿಕ ಶಾರೀರಿಕ ಆಧ್ಯಾತ್ಮಿಕ ಅಡ್ಡಿಗಳನ್ನು ದಾಟಿಸೋಳನ್ನು ದುರ್ಗೆ ಅದಕ್ಕೆ ಅವಳನ್ನು ಅಷ್ಟಮಿ ಅಷ್ಟಮಿಗೆ ಅವಳು ಹುಟ್ಟಿತ್ತು ಅದಕ್ಕೆ ಅವಳು ದುರ್ಗಾಷ್ಟಮಿ ಎಲ್ಲ ಶಬ್ದಮಾತ್ರಕ್ಕೆ ಸೇರಿ ಅವಳ ಸ್ವರೂಪ ಆಗುತ್ತೆ ದುರ್ಗೆ ದುರ್ಗಾಷ್ಟಮಿಯಲ್ಲಿ ದುರ್ಗಮಾಸುರನನ್ನು ಕೊಲ್ತಾನೆ ಮಹಿಷಾಸುರನನ್ನು ಕೊಲ್ತಾನೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಇದನ್ನು ನೋಡಿದರೆ ಮನುಷ್ಯನೊಳಗಿರೋ ವಿಪರೀತ ಒಂದಾದ್ಮೇಲೆ ಒಂದು ಆಸೆ ಇಂಟರ್ಲಿಂಕ್ ಇರುತ್ತೆ ಇದಕ್ಕೆ ರಕ್ತ ಭೈಜಾಸುರ ಅಂತ ಅವನ ಒಂದೊಂದು ಹನಿ ರಕ್ತದಿಂದ ಒಬ್ಬ ಅಸುರ ಹುಟ್ಟುತ್ತಿದ್ದಾನೆ ಅಸುರ ಅಂದ್ರೇನು ಅಜ್ಞಾನದಲ್ಲಿರೋ ಸುರ ಸುರ ಅಂದರೆ ಒಳ್ಳೆ ಗುಣ ಅಜ್ಞಾನ ಮಿಕ್ಸ್ ಆದಾಗ ಅದು ಅಹಂಕಾರ ಭರಿತವಾದ ಒಳ್ಳೆ ಗುಣ ಅವಾಗ ಅಸುರ ಅಂತ ಸೊ ಹಾಗಾಗಿ ನಮ್ಮ ಒಳಗಿರೋ ದುರಾಸೆಯನ್ನು ರಕ್ತ ಬೀಜನನ್ನ ಅಹಂಕಾರ ಅನ್ನೋ ಮಹಿಷನನ್ನ ಯಾಕೆ ಅಹಂಕಾರಿಗೆ ಯಾರು ಬುದ್ಧಿ ಹೇಳಿದ್ರು ಕೇಳಲ್ಲ ಯಾ ಕೋಣೆ ಇದ್ದಾನೆ ಅದು ಯಾವನಿಗೂ ತಲೆ ಕೆಡಿಸ್ಕೊಳಲ್ಲ ಕೋಣೆ ಆ ಕೋಣನ ಸ್ವರೂಪ ನಮ್ಮ ದೇಹದೊಳಗುಂಟು ಅದು ಅಹಂಕಾರ ಅವನು ಮಹಿಷಾಸುರ ರಕ್ತ ಬೀಜ ಹೇಳಲಿ ನಮ್ಮಲ್ಲಿರೋ ದುರ್ಗುಣನೇ ದುರ್ಗಮಾಸುರ ಇವರನ್ನೆಲ್ಲ ಅನುಷ್ಠಾನದಿಂದ ರಜೋಗುಣವನ್ನ ಸಾತ್ವಿಕ ಕರ್ಮದಿಂದ ತಮೋ ಗುಣವನ್ನು ಧ್ಯಾನದಿಂದ ಸತ್ವಗುಣಗಳನ್ನು ಕಳ್ಕೊಳ್ಳೋದೇ ದುರ್ಗೆ ಅಂದರೆ ಬೆಳಕು ದೇವಿ ಅಂದರೆ ಬೆಳಕು ಆ ಬೆಳಕನ್ನು ನೋಡೋ ಮಧ್ಯದಲ್ಲಿ ಬರೋ ಜರ್ನಿ ಇದೆಯಲ್ಲ ದುರ್ಗಮವಾದ ಜರ್ನಿ ತನ್ನೊಳಗೆ ಇಂಟರ್ಯುದ್ಧ ಅಂತರ್ಯುದ್ಧ ಬಹಿರ್ಯುದ್ಧ ಬಹಿರ್ಯುದ್ಧ ಸಾಮಾಜಿಕ ದೃಷ್ಟಿಯಿಂದ ಅಂತರ್ಯುದ್ಧ ತನ್ನ ಅಂತರಂಗದೊಳಗೆ ಬುದ್ಧಿ ಯುದ್ಧ ಮಾಡ್ತದಂತೆ ಕೆಟ್ಟ ಗುಣಗಳ ಎದುರು ಸೊ ಆ ಯುದ್ಧವನ್ನು ಬುದ್ಧಿ ಅಂದರೆ ಶಾರದೆ ವಿವೇಕವನ್ನು ಕೊಡೋಳು ಅಜ್ಞಾನದಿಂದ ಅಜ್ಞಾನದ ಜೊತೆಗೆ ಈ ಅಸುರರ ಜೊತೆಗೆ ಇರೋ ಯುದ್ಧ ಆ ಜರ್ನಿಯನ್ನು ನವರಾತ್ರಿ ಹೇಳ್ತೀವಿ ಆಧ್ಯಾತ್ಮ ದೃಷ್ಟಿಯಲ್ಲಿ ಆ ಜರ್ನಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋ ವಿಲ್ ಪವರನ್ನು ದುರ್ಗೆ ಅಂತ ಹೇಳ್ತೀವಿ ಮತ್ತು ತ್ರಿಶೂಲ ಅಂದರೆ ಏನು ದೇವಿ ನಮ್ಮ ಕೈಯನ್ನು ಹೀಗೆ ಮಾಡಿದರೆ ಇಲ್ಲೊಂದು ಗೆರೆ ಇಲ್ಲೊಂದು ಗೆರೆ ಇಲ್ಲೊಂದು ಗೆರೆ ತ್ರಿಶೂಲ ನಿಂಬೆಹಣ್ಣನ್ನು ಅದರ ಮೇಲೆ ಚುಚ್ಚಿದ್ರೆ ಮುಂಡ ಅಂದರೆ ಮನುಷ್ಯನ ಶರೀರಕ್ಕೆ ಆಧಾರ ಆದವಳು ಆ ಶಕ್ತಿ ಆ ಶರೀರಕ್ಕೆ ಆಧಾರ ಆದಾಗ ಅವಳು ಶೂಲಿನಿ ದುರ್ಗ ಅಂತ ಅವಳಿಗೆ ಹೆಸರು ಶೂಲ ಅಂದರೆ ನಮ್ಮ ಶರೀರ ನಾನು ಹೀಗೆ ನಿಂತ್ಕೊಂಡ್ರೆ ಒಂದು ತ್ರಿಶೂಲ ಕಣ್ಣು ಹಾಗೆ ಕಾಣ್ತೀವಿ ನವದುರ್ಗೆಯಲ್ಲಿ ಒಂಬತ್ತನೇ ಅವಳು ಸಿದ್ಧಿದಾತ್ರಿ ಎಲ್ಲವನ್ನು ದಾಟಿ ಆಧ್ಯಾತ್ಮದಲ್ಲಿ ಸಹಸ್ರಾರ ಕಮಲವನ್ನು ದಾಟಿದ ಸ್ಥಿತಿ ಇದೆಯಲ್ಲ ಅದನ್ನೇ ಸಿದ್ಧಿದಾತ್ರಿ ಸಿದ್ಧಿಯನ್ನು ಹೊಂದುತ್ತಾರೆ ಮೋಕ್ಷ ಅಲ್ಲ ಸಿದ್ಧಿಯನ್ನು ಹೊಂದುತ್ತಾರೆ ಸಹಸ್ರಾರ ಚಕ್ರಕ್ಕೆ ಹೋದಾಗ ಪರಮಾತ್ಮನ ಹಾಗೆ ಆಗ್ತಾರೆ ತನ್ನಲ್ಲಿರೋ ಪರಮಾತ್ಮ ತತ್ವವನ್ನು ಕಳ್ಕೊಳ್ಳೋದು ವಿಜಯದಶಮಿ ಆ ಹತ್ತನೇದೇನಿದೆ ಒಂದು ಮತ್ತು ಸೊನ್ನೆ ಹತ್ತು ಒಂಬತ್ತು ಸಿದ್ಧಿ ಪೂರ್ಣ ಸಂಖ್ಯೆ ಪರಮಾತ್ಮನ ಸಂಖ್ಯೆ ಒಂದು ಮತ್ತೆ ಸೊನ್ನೆ ಒಂದು ಸಗುಣ ಸೊನ್ನೆ ನಿರ್ಗುಣ ಹತ್ತು ಇದನ್ನು ವಿಜಯದಶಮಿ ಅಂತ ಹೇಳುತ್ತಾರೆ ಇದು ವಿಜಯದಶಮಿಯ ರಹಸ್ಯ ಎಲ್ಲವನ್ನು ದಾಟಿ ಹೃದಯ ಭಾಗದಲ್ಲಿರೋ ಆ ಬೆಳಕನ್ನು ದರ್ಶನ ಮಾಡೋದು ವಿಜಯದಶಮಿ ಆ ಬೆಳಕನ್ನು ದರ್ಶನ ಮಾಡಲಿಕ್ಕೆ ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಹೋಗುವ ಆಧ್ಯಾತ್ಮ ರಹಸ್ಯವನ್ನು ಸಿದ್ಧಿದಾತ್ರಿ ಅಂತ ಹೇಳಿ ಆಧ್ಯಾತ್ಮದಲ್ಲಿ ಲೌಕಿಕವಾಗಿ ಅದನ್ನು ಯೋಚನೆ ಮಾಡಿದರೆ ಸಿದ್ಧಿದಾತ್ರಿ ಅಂದರೆ ನಮ್ಮ ಮನೋಸಂಕಲ್ಪಗಳನ್ನು ನವರಾತ್ರಿ ವ್ರತಗಳನ್ನು ಮಾಡ್ತಾರೆ ಲೌಕಿಕ ಏನಾದ್ರೊಂದು ಸಂಕಲ್ಪ ಇಟ್ಕೊಂಡು ಒಂಬತ್ತನೇ ದಿನ ಅಮ್ಮನವರು ಶ್ರದ್ಧೆಯಿಟ್ಟ ಆ ವ್ರತವನ್ನು ಮಾಡಿದರೆ ವ್ರತ ಅಂತ ಹೇಳಿದರೆ ವಾಸನೆಗಳನ್ನು ಕಳ್ಕೊಂಡ ರಥ ಎರಡನ್ನೂ ಸೇರಿದರೆ ವ್ರತ ವಾಸನೆ ಅಂದರೆ ಎಂಟು ಒಂಬತ್ತು ದಿನವು ಮನಸ್ಸನ್ನು ಏಕಾಗ್ರವಾಗಿ ಭಗವತಿಯಲ್ಲೇ
ಅನುಷ್ಠಾನವು ದುರ್ಗಾ ಸಪ್ತಶತಿಯು ದೇವಿ ಭಾಗವತ ಅವಳ ಚಿಂತನೆಯಲ್ಲೇ ಒಂಬತ್ತು ದಿನ ಕಳೆದಾಗ ಅದೊಂದು ರಥ. ನಮ್ಮಲ್ಲಿರುವ ನವರಂಧ್ರವು ಶುದ್ಧಿಯಾಗಿ ಸಾತ್ವಿಕ ಗುಣದಿಂದ ತುಂಬಿ ಸಂಕಲ್ಪ ಶುದ್ಧಿಯಾಗಿ ಆ ಸಂಕಲ್ಪವನ್ನು ಒಂಬತ್ತನೇ ದಿನ ಅಮ್ಮ ಸಿದ್ಧಿದಾತ್ರಿ ನವದುರ್ಗೆಯಲ್ಲಿ ಒಂಬತ್ತನೇ ದೇವಿ ಸಿದ್ಧಿದಾತ್ರಿ ಅದನ್ನೇ ಸಿದ್ಧಿಸ್ತಾಳೆ ಅಂತ ಅದು ಲೌಕಿಕ ದೃಷ್ಟಿ. ಆಧ್ಯಾತ್ಮದಲ್ಲಿ ಸಿದ್ಧಿದಾತ್ರಿ ಅಂತ ಹೇಳಿದರೆ ಸಹಸ್ರಾರ ಚಕ್ರವನ್ನು ಕುಂಡಲಿನಿ ಶಕ್ತಿ ಸಹಸ್ರಾರವನ್ನು ಮುಟ್ಟಿದಾಗ ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಅಂದರೆ ನಾನು ಬ್ರಹ್ಮವೇ ಆಗಿದ್ದೀನಿ, ನಾನು ಪರಮಾತ್ಮನೇ ಆಗಿದ್ದೀನಿ ಅನ್ನೋ ಸ್ಥಿತಿಯನ್ನು ಮುಟ್ಟುತ್ತಾರೆ. ಇದನ್ನು ಸಿದ್ಧಿದ ಆಧ್ಯಾತ್ಮ ದೃಷ್ಟಿಯಲ್ಲಿ ಸಿದ್ಧಿದಾತ್ರಿ ಅಂತ ಹೇಳುತ್ತಾರೆ. ಸಿದ್ಧಾದ ಅಂತ ಸಿದ್ಧಿಗಳಿಂದ ಸಿದ್ಧಾದ ಯಾವುದಕ್ಕೆ ಮೋಕ್ಷಕ್ಕೆ ಸಿದ್ಧಾದ. ಹತ್ತನೇದು ವಿಜಯದಶಮಿ, ಒಂದು ಸಗುಣ ಬ್ರಹ್ಮ, ಅದಕ್ಕೆ ಸಂಖ್ಯಾಶಾಸ್ತ್ರದಲ್ಲಿ ಹೇಳಿದ್ದಾರೆ ಸೊನ್ನೆ ಅಂದರೆ ಶೂನ್ಯ ನಿರ್ಗುಣ ಬ್ರಹ್ಮ. ಎರಡನ್ನೂ ಸೇರಿಸಿದರೆ ಪರಮಾತ್ಮ ಸಗುಣನೂ ಹೌದು ನಿರ್ಗುಣನೂ ಹೌದು, ಆ ಎರಡೂ ತತ್ವವನ್ನು ತಿಳ್ಕೊಳ್ಳೋದಿದೆಯಲ್ಲ ಆತ್ಮಸ್ಥಿತಿ, ಅದನ್ನು ವಿಜಯದಶಮಿ ಅಂತ ಹೇಳುತ್ತಾನೆ. ಇದಿಷ್ಟು ನವರಾತ್ರಿಯ ರಹಸ್ಯ. ಎಲ್ಲರಿಗೂ ದೇವಿ ಒಳ್ಳೆಯದು ಮಾಡಿ. ಒಂಬತ್ತನೇ ದಿನ ಆಯುಧ ಪೂಜೆ ಮಾಡುವುದು ಯಾಕೆ ಅಂತ ಹೇಳಿದರೆ ಹಿಂದೂ ಧರ್ಮದಲ್ಲಿ ನಿರ್ಜೀವ ವಸ್ತು ಅಂತ ಹೇಳಲ್ಲ ನಾನು, ಯಾಕೆ ಎಲ್ಲ ಜೀವ ಕಲ್ಲಿಗೂ ಒಂದು ಭಾವ ಇದೆ. ಶಿಲ್ಪ ಕೆತ್ತಿದಾಗ ಅದು ಭಾವ ಅದರಲ್ಲಿ ಭಾವ ಇರುತ್ತೆ, ನಾವು ಅದನ್ನು ದೇವರು ಅಂತ ಭಾವಿಸ್ತಾ ಇರ್ತೀವಿ. ಒಂದು ಕಬ್ಬಡಕ್ಕೂ ಭಾವ ಇದೆ. ಹಾಗಾಗಿ ಪ್ರಪಂಚದಲ್ಲಿರುವ ಎಲ್ಲ ವಸ್ತುವನ್ನು ನಾವು ಯಾವುದನ್ನೆಲ್ಲ ನಮ್ಮ ಒಳಿತಿಗೆ ಉಪಯೋಗಿಸಿದ್ದೀವಿ ಅವರಲ್ಲೆಲ್ಲ ಅದರಲ್ಲೆಲ್ಲದರಲ್ಲೂ ಅಣು ರೇಣು ತೃಣಕಾಷ್ಟದಲ್ಲೂ ದೈವಿ ಭಾವವನ್ನು ನೋಡುದು ಆಯುಧ ಪೂಜೆ. ಗೋಪೂಜೆ ಅಂತ ಹೇಳಿದರೆ ಗೋಮಾತ ಎಲ್ಲ ವೇದದ ಸ್ವರೂಪಿಣಿ, ನಮಗೆ ಆರೋಗ್ಯವನ್ನು ಕೊಡೋಳು ಕ್ಷೀರದ ಮೂಲಕ, ತುಪ್ಪದ ಮೂಲಕ ಜ್ಞಾನವನ್ನು ಕೊಡೋಳು, ದೇವತೆಗಳಿಗೆ ಶಕ್ತಿಯನ್ನು ಕೊಡೋಳು ತೇಜಸ್ಸನ್ನು ಕೊಡೋಳು, ಭೂಮಿಗೆ ಗೋಮೂತ್ರ ಮತ್ತು ಸಗಣಿ ಮೂಲಕ ಆ ಭೂಮಿಯನ್ನ ಫಲವತ್ತಾಗಿ ಮಾಡು, ಆ ತಾಯಿಯನ್ನು ಪೂಜೆ ಮಾಡೋದು ಅವಳು ಸಮೃದ್ಧಿಯ ಸಂಕೇತ. ಹಾಗೆ ಅಶ್ವ ಆರೋಗ್ಯದ ಸಂಕೇತ. ಮತ್ತೆ ಗಜ, ಆ ಗಜ ರಾಜ ಪದವಿ ಅಥವಾ ಅಧಿಕಾರದ ಸಂಕೇತ. ಹಾಗಾಗಿ ಮೂರನ್ನು ಗೌರವಿಸುವುದು ನವರಾತ್ರಿಯಲ್ಲಿ, ಗಜಲಕ್ಷ್ಮಿ ಅಶ್ವಲಕ್ಷ್ಮಿ ಮತ್ತೆ ಗೋಲಕ್ಷ್ಮಿಯನ್ನು ಉಪಾಸನೆ ಮಾಡುವುದಿದೆ. ಸೊ ನಾನು ಹೇಳೋದು ಈ ನವರಾತ್ರಿಯನ್ನು ಶುಷ್ಕವಾಗಿ ಮಾಡೋಕ್ಕಿಂತ ಸಾಮಾಜಿಕ ಸೇವೆ ಮೂಲಕವೇ ಪೂಜೆ ಜೊತೆಗೆ ಸೇರಿಸಿದಾಗ ಅದಕ್ಕೆ ನಿಜವಾದ ನವರಾತ್ರಿ ಅರ್ಥಕ್ಕೆ ಬರುತ್ತೆ. ಮತ್ತು ನವರಾತ್ರಿ ಶಕ್ತಿ ಉಪಾಸನೆ ಆದ್ದರಿಂದ ಅಟ್ಲೀಸ್ಟ್ ಆ ಒಂಬತ್ತು ದಿನ ಆದರೂ ಮನೆಯಲ್ಲಿರುವ ಹೆಂಡತಿ ಮಗಳು ಅಮ್ಮ ಚಿಕ್ಕಮ್ಮ ಯಾರೆಲ್ಲ ಕೆಲಸದವಳು ಅವನ್ನೆಲ್ಲ ಗೌರವಿಸೋದು, ಅಟ್ಲೀಸ್ಟ್ ಸಹಾಯ ಮಾಡಲಿಕ್ಕಾಗಿಲ್ಲ ಅಂದರು ಕೃತಜ್ಞತೆಯಿಂದ ಅವರನ್ನು ಸ್ಮರಣೆ ಮಾಡುವುದು ಮನಸ್ಸಿಂದ ಅದು ನವರಾತ್ರಿ ಆಗ್ತದೆ. ಅಥವಾ ನಮ್ಮ ಹಾಸ್ಪಿಟಲಲ್ಲಿ ಕೆಲಸ ಮಾಡೋ ನರ್ಸ್ ಆಗ್ಬೋದು, ಪೌರ ಕಾರ್ಮಿಕರಾಗ್ಬೋದು, ಲೇಡಿ ಕಾನ್ಸ್ಟೇಬಲ್ಸ್ ಆಗ್ಬೋದು, ಲೇಡಿ ಆಟೋದವರಾಗ್ಬೋದು, ನಮಗೆ ಜನ್ಮ ಕೊಟ್ಟ ತಾಯಿ ಇರ್ಬೋದು, ದಾದಿ ಇರ್ಬೋದು, ನಮ್ಮನ್ನು ಸಾಕಿದವರು, ಪಾಠ ಮಾಡಿದ ಟೀಚರ್ ಇರ್ಬೋದು. ಸೊ ಅವರಲ್ಲೆಲ್ಲ ದೇವಿಯನ್ನು ನೋಡೋ ಒಂದು ಪ್ರಯತ್ನ ಮಾಡಿದರೆ ಅವರಿಗೆ ಮಾರಲಿ ಫೈನಾನ್ಷಿಯಲಿ ಸಾಮಾಜಿಕವಾಗಿ ಅವರಿಗೆ ಸಪೋರ್ಟ್ ಮಾಡೋ ಮೂಲಕ ದೇವಿಯನ್ನು ನೋಡೋ ಪ್ರಯತ್ನ ಮಾಡಿದರೆ ಈ ಅನುಷ್ಠಾನ ಜೊತೆಗೆ ಇದನ್ನು ಮಾಡಿದಾಗ ನಿಜವಾಗಲೂ ಆದಿಶಕ್ತಿ ನಮಗೆಲ್ಲರಿಗೂ ಒಳ್ಳೆಯದುಂಟು ಮಾಡ್ತಾಳೆ ಅನ್ನೋದು ನನ್ನ ಪೂರ್ಣ ವಿಶ್ವಾಸ ಮತ್ತು ನಂಬಿಕೆ. ಹಾಗಾಗಿ ಈ ಸಲ ನವರಾತ್ರಿ ದೇಶಕ್ಕೆ ಆಶ್ರಮದ ಡಿವೋಟಿಗಳಿಗೆ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತಾ ನನಗೆ ಗೊತ್ತಿರೋ ಅಲ್ಪ ಜ್ಞಾನವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ನಾರಾಯಣ.